ಸ್ನೇಹಿತರೆ, ಈ ಬಾಹ್ಯ ಜಗತ್ತಿನಲ್ಲಿ ಜೀವಿಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕಾಡುವಂಥ ಏಕೈಕ ಸರಳವಾದ ಸಮಸ್ಯೆ ಅನ್ನೋದು ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದು ಇದೊಂದು ಸವಾಲು ಆಗಿದೆ. ನೀವು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅನ್ನೋ ಕೊರಗನ್ನು ಬಿಡಿ. ನಿಜಕ್ಕೂ ನಿಮ್ಮೊಳಗೆ ಏನು ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಸಿ, ಭಾವನೆಗಳ ಮೂಲಕ ಅದನ್ನು ವ್ಯಕ್ತಪಡಿಸಿ. ನಿಜ ಹೇಳಬೇಕಂದರೆ ನೀವು ಎಷ್ಟು ಹೆಚ್ಚು ನಿಷ್ಠಾವಂತರಾಗಿ ಸತ್ಯವಂತರಾಗಿರ್ತೀರೋ, ಪ್ರಾಮಾಣಿಕವಾಗಿರ್ತೀರೋ, ಅಷ್ಟೇ ಕಡಿಮೆ ಜನ ನಿಮ್ಮನ್ನು ಅರ್ಥ ಮಾಡಿಕೊಳ್ತಾರೆ. ಒಂದು ವೇಳೆ ನೀವು ಅಪ್ರಾಮಾಣಿಕರಾಗಿ ಅಸತ್ಯವಂತರಾಗಿರಿ, ಜನರಿಗೆ ನೀವು ಬೇಗ ಅರ್ಥ ಆಗ್ತೀರಿ. ನನಗೆ ಅರ್ಥ ಆಯಿತು, ಈತ ನಮ್ಮ ಕ್ಯಾಟಗರಿಯವನೇ ಅನ್ನೋದು ತಿಳಿದುಬಿಡುತ್ತೆ. ಪ್ರತಿಯೊಬ್ಬರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಬಯಸಿದರೆ ನೀವು ಅಪ್ರಾಮಾಣಿಕರಾಗಬೇಕು. ಆಗ ಮಾತ್ರ ನಿಮ್ಮನ್ನು ಎಲ್ಲರೂ ಅರ್ಥ ಮಾಡಿಕೊಳ್ತಾರೆ. ಪ್ರತಿಯೊಬ್ಬರೂ ಅಪ್ರಾಮಾಣಿಕರಾಗಿ ಬುದ್ಧಿವಂತ ಸುಳ್ಳುಗಾರ ಆಗಿರುವಾಗ ನೀವು ಅವರಿಗೆ ಅರ್ಥ ಆಗದೇ ಇರೋದಕ್ಕೆ ಹೇಗೆ ಸಾಧ್ಯ? ಕೇವಲ ಮತ್ತೊಬ್ಬರಿಗೆ ನೀವು ಅರ್ಥ ಮಾಡಿಕೊಳ್ಳೋದಕ್ಕೆ ನೆರವಾಗುವ ಕಾರಣದಿಂದಾಗಿ ನೀವೊಬ್ಬ ಸುಳ್ಳುಗಾರ ಆಗಲೇಬೇಕೇ? ಇಂಥ ಮೂರ್ಖರು ನಿಮ್ಮನ್ನು ಅರ್ಥ ಮಾಡಿಕೊಂಡರೂ ಸಹ ಮಾಡಿಕೊಳ್ಳದೇ ಇದ್ದರೂ ಸಹ ಏನು ಪ್ರಯೋಜನ? ನಿಜಕ್ಕೂ ನಿಮಗೆ ಬೇಕಿರೋದು ಒಬ್ಬ ಪ್ರಾಮಾಣಿಕ ವ್ಯಕ್ತಿ. 100 ಜನ ಅಪ್ರಾಮಾಣಿಕರನ್ನು ನೀವು ಸಂಪಾದನೆ ಮಾಡಿಯಾದರೂ ಏನು ಪ್ರಯೋಜನ? ನಿಜ ಹೇಳಬೇಕಂದರೆ ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಂಡರೆ ಅವರು ನೀವಿರುವ ಜಾಗಕ್ಕೆ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರ್ತಾರೆ. ನೀವು ಎಲ್ಲೇ ಇರಿ, ಅವರು ನೀವು ಇರುವಲ್ಲಿಗೇ ಬರ್ತಾರೆ. ನೀವು ಎಲ್ಲೂ ಹೋಗಬೇಕಾಗಿಲ್ಲ. ಕೇವಲ ಜನಕ್ಕೆ ಮಾತ್ರ ನೀವು ಅರ್ಥ ಆಗ್ತೀರಿ. ಅಂಥವರಿಗೆ ನೀವು ಅರ್ಥ ಮಾಡಿಸಿ ಏನನ್ನಾದರೂ ಸಹ. ಮಿಕ್ಕ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರಿಗೂ ಬಲವಂತವಾಗಿ ನೀವು ಏನು ಅಂತ ತೋರಿಸೋ ಅಗತ್ಯ ಇಲ್ಲ. ಅಂತಹ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗಬೇಡಿ.